ಸರ್, ನಾನೇನು ತಪ್ಪೇನು ಹೇಳಿದ್ದೀನಿ, ನಾನು ಜನಗಳು ಅಭಿಪ್ರಾಯ ಹೇಳಿದ್ದೀನಿ, ನನ್ನ ಅಭಿಪ್ರಾಯ ಹೇಳಿದ್ದೀನಿ. ರಾಜ್ಯದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೀನಿ, ನನ್ನ ಅಭಿಪ್ರಾಯ ಹೇಳಿದ್ದೀನಿ. ಇವಾಗ ಇಷ್ಟು ಜನ ಬಂದವರು, ಈ ಜನಗಳಲ್ಲಿ ಕೇಳಿ ಅಭಿಪ್ರಾಯ, ಈಗ ಜನಗಳಲ್ಲಿ ಕೇಳಿ ಅಭಿಪ್ರಾಯ. ಜನ ಅಭಿಪ್ರಾಯ ನಾನು ಹೇಳಿರೋದು ಅದು ತಪ್ಪೇನಿದೆ? ಖಂಡಿತ ಸಾಧ್ಯ ಅಲ್ಲ, ಹೇಳಿದಿಲ್ಲ. ನನ್ನ ಬಾಯಿ ಯಾವಾಗ ಮುಚ್ಚಬಹುದು? ನಾನು ಸತ್ತ ಮೇಲೆ ನನ್ನ ಬಾಯಿ ಮುಚ್ಚಕ್ಕೆ ಸಾಧ್ಯ? ನಾನು ಬದುಕಿರೋವರೆಗೂ ಯಾರಿಂದನೂ ಸಾಧ್ಯ ಇಲ್ಲ. ಇಲ್ಲ, ಹೆಚ್ಚಿನ ಇದನ್ನು ನಮ್ಮ ಅಲ್ಪಸಂಖ್ಯಾತರು ಬರ್ತಾರೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ನಾನು ಏನಕ್ಕಂದರೆ ಸಿದ್ದರಾಮಯ್ಯ ಅಂದರೆ ಅಲ್ಪಸಂಖ್ಯಾತರು ಭಾಳ ಇಷ್ಟಪಡ್ತಾರೆ. ಏನಕ್ಕೆ ಅವ್ರು ಕೊಟ್ಟಿರೋ ಕಾರ್ಯಕ್ರಮಗಳು ಅದು ಮರೆಯೋಕೆ ಸಾಧ್ಯ ಆಗಲ್ಲ. ನಾವು ಯಾರಿಗೆ ಇಲ್ಲ, ಅವ್ರ ಅಭಿಮಾನಿಗಳು ಮಾಡ್ತಾ ಇರೋದು. ಇಲ್ಲ, ಇದಕ್ಕೂ ಕೊಟ್ಟಂಗೆ ಕಾಣಲ್ಲ, ಕೊಟ್ಟಂಗೆ ಕಾಣಲ್ಲ, ಕೊಟ್ಟಂಗೆ ಕಾಣಲ್ಲ. ಯಾರು ಬರಂಗ್ ಕಾಣ? ನಂಗೆ ಗೊತ್ತಿಲ್ಲ, ನಾನು ಆಹ್ವಾನ ಕೊಟ್ಟಿದ್ದಾರೆ ಏನು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಅದು ನನ್ನ ಅದ್ರ ಬಗ್ಗೆ ಗೊತ್ತಿಲ್ಲ. ಏನಂತ ತಪ್ಪು ಮಾಡಿದ್ದೀನಿ ನೋಟಿಸ್ ಕೊಡೋದು? ನನ್ಗೆ ಯಾವ ಎ ಸಿ ಸಿಲ್ ಏನು ಹೇಳಿಲ್ಲ, ಅವ್ರ ಅಭಿಪ್ರಾಯ ಹೇಳೋದು ತಪ್ಪಿಲ್ಲ. ನಮಗೆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವ್ರವ್ರ ಅಭಿಪ್ರಾಯ ಹೇಳ್ಬೋದು ಅಂತ. ನನ್ನ ಅಭಿಪ್ರಾಯ ಹೇಳಿರೋದು ನೋಡ್ಕೊಳ್ಳಿ, 2023 ನೋಡಿ ನೀವು, ಆಮೇಲೆ ನೀವು ಎಲ್ಲ BJP ಗೊತ್ತಿದೆ. ಕನಿಷ್ಠ 130 ಕಡಿಮೆ ಬರಲ್ಲ, ನಾವು ಕಡಿಮೆ ಕಡಿಮೆ ಅಂದರು. ಈಗ ನಾನು ಜಾಸ್ತಿ ಹೇಳಿದ್ರೆ ಏನಪ್ಪ ಇದು ಹಿಂಗೆ ಹೇಳ್ತವ್ರು ಅಂತಾರೆ. ಕನಿಷ್ಠ ಅಂದ್ರೂ 130 ಮೇಲೆ ಬರೋದು. ಅವ್ರ ಅಧ್ಯಕ್ಷ ರೀ, ನಮ್ಮದು ನಮ್ಮ ಅಧ್ಯಕ್ಷರು ಆಗಿದ್ದಾರೆ, ಅವರು ಭಿನ್ನಾಭಿಪ್ರಾಯ ಎಂಥದ್ದು, ಅದು ಭಿನ್ನಾಭಿಪ್ರಾಯ ಎಂಥದ್ದು. ಏನಿಲ್ಲ, ಕಾಂಗ್ರೆಸ್ ಒಳ್ಳೆ ಹೊಡ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ. ಜಮೀರ್ ಅಹಮದ್ ಖಾನ್ ಲೆವೆಲ್ ಅಂತ ಅವ್ರು ಹೇಳಿಲ್ಲ, ನನ್ನ ಲೆವೆಲ್ ಇಲ್ಲ ಅಂತ ಹೇಳಿದ್ದೀನಿ. ನಾನು ನೋಡಿದ್ದೀನಿ ಮಾಧ್ಯಮದಲ್ಲಿ ಯಾರು ಯಾರು ರಾಜಕಾರಣಿಗಳು ಅವರ ಲೆವೆಲ್ ಅವರೇ ಫಿಕ್ಸ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಲೆವೆಲ್ಗಳು ರಾಜ್ಯದ ಜನ ಫಿಕ್ಸ್ ಮಾಡಬೇಕಾಗಿರೋದು. ಜಮೀರ್ ಅಹಮದ್ ಖಾನ್ ಲೆವೆಲ್ ರಾಜ್ಯದ ಜನಕ್ಕೆ ಕೇಳಿ ಹೇಳ್ತಾರೆ, ಜಮೀರ್ ಅಹಮದ್ ಖಾನ್ ಲೆವೆಲ್ ಹೇಳಿ ಅಂತ. ಇಲ್ಲ, ಅವ್ರು ಕೇಳಿದ್ದಕ್ಕೆ ನಾನು ಉತ್ತರ ಹೇಳ್ತಾರಂತ. ನಾನು ಈಗ ನಾವು ಯಾರು ರಾಜಕಾರಣಿಗಳು ನಮ್ಮ ಲೆವೆಲ್ ಫಿಕ್ಸ್ ಮಾಡೋಕ್ಕಾಗಲ್ಲ. ನಮ್ಮ ಲೆವೆಲ್ ಯಾರು ಫಿಕ್ಸ್ ಮಾಡಬೇಕ್ರಿ? ಈ ಜನ. ನನ್ನ ಲೆವೆಲ್ ಆ ಜನಗಳು ಕೇಳಿ ನನ್ನ ಲೆವೆಲ್ ಏನಿದೆ ಅಂತ ಅವ್ರು ಹೇಳ್ತಾರೆ.